ಸತ್ರು ಪರವಾಗಿಲ್ಲ, ನಾವು ಬಾಡಿಗೆ ಹೊಡಿತೀವಿ, ಕೊರೋನ ಬಂದ್ರೂ ಪರವಾಗಿಲ್ಲ. ಈಗ ಲೋನ್ ಕಟ್ಬೇಕು, ಎಲ್ಲೋ ಕಟ್ಟಲಿ ಗಾಡಿ ತೆಗೆದ್ರೆ ಅವ್ರು ಸೀಸ್ ಮಾಡ್ತಾರೆ, ಗಾಡಿ ತೆಗಿಲ್ಲ ಅಂದ್ರೆ ಪೊಲೀಸ್ನವ್ರು. ಈಗ ಏಮ ಕಟ್ಟಿದ್ರೆ ಸರ್ ಗೊತ್ತೇ ಹಾಕ್ಬಿಡಿ ಸರ್, 2 ವರ್ಷ ನೆಮ್ಮದಿಯಾಗಿ ಒಳಗಿರ್ತೀವಿ, ಸಾಲದವ್ರು ಯಾರು ಬರಲ್ಲ. ಈಗ ನಿಮ್ಮ ಆಟೋಗೆ ಬರೋ ಕಸ್ಟಮರ್ಗೆ ಕೊರೋನಾ ವೈರಸ್ ಇತ್ತು, ಏನ್ ಮಾಡ್ತೀರಾ ಅವಾಗ ಏನ್ ಗೊತ್ತ ಸರ್? ನಮಗೆ ಜೀವದ ಮೇಲೆ ಭಯ ಇದೆ, ಎಲ್ಲರ ಥರನೂ ನಾವು ಮನುಷ್ಯರೇ, ಆದರೆ ನಾವು ಮಧ್ಯಮ ವರ್ಗದವರು, ಅತಿ ಕೀಳು ಅವರು ಅಲ್ಲ, ಅತಿ ಶ್ರೀಮಂತರು ಅಲ್ಲ. ಶ್ರೀಮಂತರು ಕೋಟಿ ಕೋಟಿ ಮಡಗಿರ್ತಾರೆ, ತಿಂಗಳುಗಟ್ಟಲೆ ರೇಷನ್ಗಳು ತೊಗೊಂಡೋಗಿ ಮನೇಲಿ ಮಡಿಕತ್ತರೆ, ಅವ್ರು ಆರಾಮಾಗಿ ಇರ್ತಾರೆ. ನಾವು ಇವತ್ತೇ ದುಡಿದು ಆಟೋದಲ್ಲಿ ಇವತ್ತೇ ಜೀವನ ಮಾಡೋವಂಥವ್ರು. ಇನ್ನು 1.5 ತಿಂಗಳು ಬಂತು ಅಂದರೆ ಮಕ್ಕಳಿಗೆ ಅಡ್ಮಿಷನ್ ಬರುತ್ತೆ, 70,000 80,000 ಅಡ್ಮಿಷನ್ ಕಟ್ಟಬೇಕು. ಎಲ್ಲಿಂದ ಕೊಡೋಣ ಸರ್? ನಾವು ವಾರದ ಕಂತು, ತಿಂಗಳ ಕಂತು, ಡೈಲಿ ಕಂತು ಎಲ್ಲ ಮಾಡಿದ್ದೀವಿ, ಇಲ್ಲೇ ದುಡಿದು ಕಟ್ಟೋಣ ಅಂತ. ಗಾಡಿ ಲೋನ್ ಬಂದು ಬಜಾಜ್ ಲೋನು, ಬಜಾಜ್ ಅವರು 5ನೇ ತಾರೀಕು ಕಟ್ಟಬೇಕು ಅಂದರೆ 5ನೇ ತಾರೀಕೇ ಕಟ್ಟಬೇಕು. ಕೊರೋನಾ ಬಂತು ಸರ್, 5ನೇ ತಾರೀಕು ಕಟ್ಟೋಕ್ಕಾಗಲ್ಲ, ನಾಳೆಗೆ ಕಟ್ತೀನಿ ಅಂದರೆ ದಿನಕ್ಕೆ 350 ರೂಪಾಯಿ ಬಡ್ಡಿ ಹಾಕ್ತಾರೆ. ಬ್ಯಾಂಕಲ್ಲಿ ಮಾಡಿದರೆ ಸಾಲಿ ಸಾಲ ಮಾಡಿದಿದ್ರೆ ನಮಗೆ ಭಯ ಇಲ್ಲ. ನಾವು ನಮಗೆ ಕೊಡೋರು ಆಲ್ಮೋಸ್ಟ್ ಬಡ್ಡಿಗೆ ಬಿಡೋರು ಅವ್ರು, ಇವರೇ ಆಟೋದವರು ಕೊಡೋದು. ಅವ್ರೇನಂತಾರೆ, ನೀನು ಏನಾರ ಮಾಡಿಬಿಡು, ನನಗೆ ವಾರದ ಕಂತು ಕೊಡು ಅಂತ. ಇವತ್ತು ಸೋಮವಾರ 4,000 ಕಟ್ಟಬೇಕು, ಜಾಬಲ್ಲಿ ನೋಡಿದ್ರೆ 200 ರೂಪಾಯಿ ಐತೆ, ಎಲ್ಲಿ ಸರ್ ಕಟ್ಟಾವ, ಏನು ಸರ್ ಮಾಡುವ? ಸತ್ರು ಪರವಾಗಿಲ್ಲ, ನಾವು ಬಾಡಿಗೆ ಹೊಡಿತೀವಿ, ಕೊರೋನಾ ಬಂದರೂ ಪರವಾಗಿಲ್ಲ. ಫ್ಯಾಮಿಲಿ ಎಂಟಿ ಮಕ್ಕಳು, ನಿಮ್ಗೆ ಮಕ್ಕಳಿದೆ? ಒಂದ್ನಿಮಿಷ ಕೇಳಿ ಸರ್, ನಾವು ಬದುಕಿದ್ರೆ ಎಲ್ಲರೂ, ನಾವು ಬದುಕಿದ್ರೆ ಜೀವಂತವಾಗಿದ್ರೆ ಎಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಸತ್ತೋದ್ರೆ ಏನು ಮೇಂಟೈನ್ ಮಾಡೋಂಗಿಲ್ಲ. ಅದು ಇನ್ನೊಂದು ಹೇಳೋರೆ, ನಾಳೆಯಿಂದ ಗಾಡಿ ಓಡಿಸೋರೆ ಅಧಿಕೃತವಾಗಿ ಓಡಿಸೋರೆ ಜೈಲ್ಗೆ ಹಾಕ್ತೀವಿ ಅಂತ. ಇವತ್ತೇ ಹಾಕ್ಬಿಡಿ ಸರ್, 2 ವರ್ಷ ನೆಮ್ಮದಿಯಾಗಿ ಒಳಗಿರ್ತೀವಿ, ಸಾಲದವರು ಯಾರು ಬರಲ್ಲ. ಸರ್ಕಾರ ನಿಮ್ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದು, ದಯವಿಟ್ಟು ಒಂದು ವಾರ ಮಾಡ್ತಾರೆ. ಡೈಲಿ 500 ರೂಪಾಯಿ ಕೊಟ್ಬಿಡ್ಲಿ ಸರ್ ನಮ್ಮ ಮನೆಗೆ ಸರ್ಕಾರದವರು, ನಾವು ಮನೆ ಬಿಟ್ಟು ಆಚೆ ಬರಲ್ಲ ಸರ್. ಸರ್ ಅಲ್ಲ, 1 ವಾರ ಇಷ್ಟು ವರ್ಷ ದುಡ್ದಿರ್ತೀರಾ, ಒಂದೇ ಒಂದು ವಾರ ರಜಾ ತಗೊಳ್ಳಿ ಅಂತ ಆಗ್ತಾ ಇಲ್ಲ ನಮ್ಗೆ. ಇದ್ರು ನಿಮ್ಗೆ ಅರ್ಥನೇ ಆಯ್ತಿಲ್ಲ, ಇವತ್ತು ದುಡ್ದು ಇವತ್ತು ತಿಂತಾ ಇರೋದು ನಾವು, ಇವತ್ತು ದುಡ್ದು ತಿಂತಾ ಇರೋದು ನಾವೇನು, ಇವತ್ತು ದುಡ್ದುಬಿಟ್ಟು ಬ್ಯಾಂಕಿಗೆ ತಗೊಂಡೋಗಿ ಆಗ್ತಾ ಇಲ್ಲ ಸರ್. ಇವತ್ತು ದುಡ್ದು ಇವತ್ತು ತಿಂತಾ ಇದ್ದೀವಿ. 2 ತಿಂಗಳಾಗೈತೆ ಬಜಾಜ್ ಫೈನಾನ್ಸ್ ಲೋನ್ ಅವ್ನು ಕಟ್ಟಿಲ್ಲ. ಲೋನ್ ಅವ್ನು ಏನಂತಾನೆ ಸರ್, ಕೊರೋನಾ ವೈರಸ್ ಬಂದ್ಬಿಟ್ಟು ಬಾಡಿಗೆ ಇಲ್ಲ ಅಂತಂದ್ರೆ ನೀ ಏನಾರ ಮಾಡಪ್ಪ, ದಿನ 350 ರೂಪಾಯಿ ಬಡ್ಡಿ ಬೀಳುತ್ತೆ ಅಂತಾನೆ. ಯಾರಿಗೇನಲ್ಲ ಸರ್, ನಾಳೆ ಮತ್ತೆ ನೀವು ಆಟೋ ಓಡಿಸಿದ್ರೆ ಜೈಲು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನು, ನಾನ್ ಬೇಲೇಬಲ್ ಅಂತ ಹೇಳ್ತಾರೆ. ನಾನ್ ಬೇಲೇಬಲ್ ಅಂತಂದ್ರೆ ಬೇಲ್ ಸಿಗಲ್ಲ ಅವ್ರಿಗೆ, ಫೈನ್ ಕೂಡ ಆಗ್ತಾ ಇದಾರೆ, ಏನ್ ಮಾಡ್ತೀರಾ ನಾಳೆ? ಫೈನ್ ಆಗ್ತಾರೆ, ಈಗ ನಾವು ದುಡ್ದು ತಿನ್ಬೇಕಲ್ಲ, ಇವಾಗ ಇವತ್ತು ದುಡ್ದು ಹೋಗಿ ಸಂಜೆ ಹೋಗಿ ಹೆಂಡತಿ ಮಕ್ಳು ತಗೋ ಏನಾದ್ರೂ ಕೊಡ್ಬೇಕು ನಾವು. ತಿರ್ಗಾ ಅವ್ರು ಜೈಲ್ ಹಾಕ್ರೆ ನಮ್ಮ ಹೆಂಡತಿ ಮಕ್ಳು ಯಾರು ನೋಡ್ಕೋತಾರೆ? ಜೈಲ್ಗೆ ಯಾರು ಸಾಲ ತರಬಾರಲ್ಲ. ಒಂದು ನಾವು ಆಟೋ ಲೋನ್ ಕಟ್ಟಂಗಿಲ್ಲ, ಅವಾಗ ಏನಿಲ್ಲ, ಬರ್ತಾರೆ ಆಟೋ ಹೋಗ್ತಾರೆ, ಹೆಂಡತಿ ಮಕ್ಳು ಏನ್ ಮಾಡೋದು? ಇದು ಅವ್ರು ಯೋಚನೆ ಮಾಡ್ಬೇಕಲ್ಲ. ಈಗ ಹೇಗೆ ದುಡಮ್ಮ ಜೈಲ್ ಹಾಕ್ಬಿಡ್ತಾರೆ, ಏನೋ ಪೆನಾಲ್ಟಿ ಕಟ್ತಾವ, 150 ಕಟ್ತಾವ್ರೆ, ಕಟ್ಟದ ಹೇಗೆ ನಮ್ಮ ಜೈಲ್ ಹಾಕ್ತಾರೆ? ಜೈಲ್ಗೆ ಯಾಕೆ ಹಾಕ್ತಾರೆ? ಅಲ್ಲ ಜೈಲ್ಗೆ ಏನಕ್ಕೆ ಹಾಕ್ತಾರೆ? ಈಗ ನಮ್ಮ ಹೊಟ್ಟೆ ಪಾಡಿ ಯಾರು ನೋಡೋದು? ಬಡವರು ಹೊಟ್ಟೆ ಪಾಡಿ. ಹೌದು ಸರ್, ಈಗ ಒಂದು ಮಾತು ಹೆಂಗೆ ಗೊತ್ತಾ, ಸರ್ಕಾರ ಎಲ್ಲ ರೂಲ್ಸ್ ಮಾಡ್ತಾ ಐತೆ, ಇಲ್ಲನಲ್ಲ. ಈಗ ರೂಲ್ಸ್ ಸರ್, ಈಗ ನಾವು ಬಾಡಿಗೆ ಕಟ್ಬೇಕು, ಈಗ ಲೋನ್ ಕಟ್ಬೇಕು, ಎಲ್ಲೋ ಕಟ್ಟಲಿ. ಬಾಡಿಗೆ ಹೊಡೆದ್ರೆ 4 ಸಂಪಾದನೆ ಮಾಡಿದ್ರೆ ನಾವು ಮನೆಗೆ ತಗೋದ್ರೆ ಊಟ ಹಾಲು ಪಾಪುಗೆ ಮಕ್ಳಿಗೆ ಸಾಮಾನು ಗಿಮನ್ ತಗೋಬೋದು, ಇಲ್ಲಾಂದ್ರೆ ಏನು ಮಾಡ್ತಾರೆ ಹೇಳಿ? ಕೊರೋನಾ ವೈರಸ್ ಬಂದಿದೆ ಅಂತಂದ್ರೆ ತಡೆಗಟ್ಟಬೇಕು ಸರ್, ತಡೆಗಟ್ಟಕ್ಕೆ ನಾವು ಸಹಾಯ ಮಾಡ್ತೀವಿ. ಹಂಗಂತ ನಮ್ಮ ಹೊಟ್ಟೆ ಪಾಡ ಮೇಲೆ ನಮ್ಮ ಹೆಂಡತಿ ಮಕ್ಳ ಮೇಲೆ ತಣ್ಣೀರ್ ಬಟ್ಟೆ ಹಾಕಿ ಕೂತ್ಕೊಳ್ಳೋದಾ? ಸರ್, ಈಗ ಸರ್ಕಾರ ಏನು ಹೇಳಿದೆ ಅಂತಂದ್ರೆ ಹೊರಗಡೆ ಬಂದರೆ ರೋಗಗಳು ಅಂಟುತ್ತೆ ಅಂತ ಹೇಳಿದ್ದಾರೆ. ಸರ್, ಹೊರಗಡೆ ಬಂದರೆ ರೋಗಗಳು ಅಂಟುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಸರ್, ರೋಗ ಅದನ್ನ ಏನೋ ನಿವಾರಣೆ ಮಾಡಿ ಅಂತ ತಾನೇ ನಾವು ಕೇಳ್ತಾ ಇರೋದು. ಅದು ನಮ್ಮ ಕೈಲಾಗ ಬೆಂಬಲ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಲೋನ್ ಕಟ್ಬೇಕು, ಗಾಡಿ ಲೋನ್ EMI ಕಟ್ಬೇಕು, ಅವೆಲ್ಲ ಪ್ರಶ್ನೆಗೆ ಬರುತ್ತಲ್ಲ ಸರ್. ಅಲ್ಲೇ ನಮ್ಮ ಕಷ್ಟಗಳು ಯಾರು ಹೇಳ್ಕೊಳವ, ಸರ್ಕಾರ ತಾನೇ ಹೇಳ್ಕೊಬೇಕು. ನಾವು ಮಾಡೋದ ಕೆಟ್ಟದಂದ್ರೆ ಹೇಳ್ತಾರಲ್ಲ ಸರ್, ಈಗ EMI ಕಟ್ಟದೆ ಬಿಡ್ತಾರೆ ಸರ್ ಅವರು. ನಾವು ಹೇಳ್ತಾರೆ ಅದೇ ಸರ್, ಒಳ್ಳೇದೇ, ನಾವು ಇಲ್ಲ ಅಂತ ತಪ್ಪು ಅಂತ ಹೇಳ್ತಾರಲ್ಲ, ಜೀವನಕ್ಕೆ ತೊಂದರೆ ಇಲ್ಲ, ಅದಕ್ಕೇನು ಹೇಳ್ಬೇಕು? ಅವತ್ತೇ ಕೆಲಸ ಮಕ್ಕ ಅವತ್ತು ದುಡ್ದು ತಿನ್ನೋರು ನಾವು, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ದುಡ್ಡಿದ್ರೆ ಸರ್ ಜೀವನ, ಅದೇ ಇಲ್ಲ ನಾವೇನು ಮಾಡೋ ಸರ್? ಇದು ಕೊರೋನಾ ವೈರಸ್ಗೆ ಬಂದು ಆಟೋಗಳು ಓಡಿಸ್ಬಿಡಿ, ಬಸ್ ಓಡಿಸ್ಬಿಡಿ ಅಂತ ಅಂದ್ಬಿಟ್ರೆ ನಮ್ಮನ್ನೇ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ನಮ್ಮದೊಂದು ಮನೇಲಿ ಜೀವಗಳೈತವೆ, ಅದನ್ನೇ ಬಿಟ್ಬಿಟ್ಟು 30 ರೂಪಾಯಿಗೋಸ್ಕರ ನಮ್ಮ ಬೆಳಗಿನ ಸಾಯಂಕಾಲ ದುಡಿಬೇಕು. ಅದು ಜನಗಳು ನಮ್ಮ ಹತ್ರ 30 ರೂಪಾಯಿ ಅಂತ ಬನ್ನಿ ಮೇಡಮ್, ಬನ್ನಿ ಮೇಡಮ್ ಆಟೋ ಬನ್ನಿ ಅಂತ ಕರೆದ್ರು ಬರೋದು ಇಲ್ಲ. ಈಗ ನಿಮ್ಮ ಆಟೋಗೆ ಬರೋ ಕಸ್ಟಮರ್ಗೆ ಕೊರೋನಾ ವೈರಸ್ ಇತ್ತು ಅಲ್ಲ, ಆಯ್ತಲ್ವಾ, ಏನು ಮಾಡ್ತೀರಾ ಅವಾಗ? ಏನು ಗೊತ್ತಾಗಲ್ಲ, ಅದು ಕೊರೋನಾ ವೈರಸ್ 8 ಡೇಸ್ 9 ಡೇಸ್ ತನಕ ಗೊತ್ತಾಗಲ್ಲ ಕಸ್ಟಮರ್ಗೆ ಕೊರೋನಾ ವೈರಸ್ ಅದೇ ಅಂತ ನಮ್ಗೆ ಗೊತ್ತಿರಾಕಿಲ್ವಲ್ಲ. ನಾವು ಬರ್ತೀವಿ, ಕರಿತೀವಿ, ಸರ್ ಬನ್ನಿ ಸರ್ ಆಟೋ ಸರ್ ಬನ್ನಿ ಬನ್ನಿ ಮೇಡಮ್ ಎಲ್ಲಿಗೆ ಅಂತ ಕರೆ, 30 ರೂಪಾಯಿಗೆ 40 ರೂಪಾಯಿಗೆ ಒಂದು ಹೋಗ್ತೀವಿ. ಈ ಮನೆಯಲ್ಲಿ ಯಜಮಾನರು ತಗೋಬರ್ತಾರೆ, ಇದು ಮಾಡ್ತಾರೆ, ನಮಗೋಸ್ಕರ ದುಡಿತಾರೆ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ನಮ್ಮನ್ನೇ ನಂಬ್ಕೊಂಡಿರ್ತಾರೆ. ಹಾಂ, ನಾವು 30 ರೂಪಾಯಿ ಈಗ ಕೊರೋನಾ ವೈರಸ್ ಬಂದೈತೆ ಅಂದ್ಬಿಟ್ಟು ಎಲ್ಲ ಬಂದ್ ಮಾಡ್ತಾ ಕುಂತ್ಕೊಂಡ್ರೆ ನಾವು ಆಟೋದವ್ರು ಏನು ಮಾಡೋದು? ಜೀವನ ಅಂತಂದ್ರೆ ಇವಾಗ ಈಗ ಕೊರೋನಾ ವೈರಸ್ ಬಂದ್ಬಿಟ್ಟು ಇವಾಗ ಎಲ್ಲ ಬಂದ್ ಮಾಡ್ತಾ ಕುಂತಿದ್ದಾರೆ. ಇವಾಗ ನಮ್ಮ ಊಟಕ್ಕೆ ಏನು ಮಾಡೋದು? ಅದಕ್ಕೆ ಸರ್ಕಾರದಿಂದ ನಮ್ಗೆ ಏನೋ ಪರಿಹಾರ ಮಾಡಿಕೊಟ್ರೆ ಸರಿ ನಮಗೆ. ಇವಾಗ ಈಗ ಇನ್ನೊಂದು 5 ದಿವಸ ಕಂಡ್ರೆ ಈಗ 6,000 ರೂಪಾಯಿ ಲೋನ್ ಕಟ್ಟಬೇಕು, EMI ಕಟ್ಟಬೇಕು ನಾವು.
ಇದು ಕಟ್ಟಿಲ್ಲ ಅಂದ್ರೆ ಇ ಎಮ್ ಐ ಆಟೋದವರು ಬಂದು ಎತ್ಕೊಂಡು ಹೋಗ್ತಾರೆ ನಮ್ದು. ಇವಾಗ ಅದು ಇಲ್ಲ ಇದು ಇಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಭಿಕ್ಷೆ ಮಾಡ್ಬೇಕು ಕುಂತ್ಕೋಬೇಕು ಅಷ್ಟೇ. ಸರ್ಕಾರದಿಂದ ಅದಕ್ಕೆ ಏನೇನು ವ್ಯವಸ್ಥೆಗಳು ಮಾಡಬೇಕು ಮಾಡ್ಕೊತಾ ಇದಾರೆ, ಅದು ಒಂದಿನ ಎರಡು ದಿನದಲ್ಲಿ ಆಗಲ್ಲ. ಅವ್ರು ಏನು ಸರ್ಕಾರದಿಂದ ಏನಾದ್ರು ಅನುದಾನ ಕೊಡಲಿ ಅನ್ನೋದು ನಮ್ಮ ಆಸೆ ಅಷ್ಟೇನೆ, ಇನ್ನೇನಿಲ್ಲ. ಈಗ ಇವನು ಇವ್ರ ಮನೇಲಿ ಯಾರು ಇಲ್ಲ, ತಂದೆ ತಾಯಿ ಇಲ್ಲ, ಯಾರು ಇಲ್ಲ, ಆಟೋ ಓಡಿಸೋದು ಇವನು. ಇವನು ಬೆಳಗ್ಗೆ ತಿಂಡಿ ಎಲ್ಲಿ ತಿನ್ನಬೇಕು, ಮನೇಲಿ ಮಾಡ್ಕೊಂಡು ತಿನ್ನೋಕ್ಕಾಗತ್ತಾ? ಆಗಲ್ಲ. ಗ್ಯಾಸ್ ಇಲ್ಲ, ಸ್ಟೌವ್ ಇಲ್ಲ, ಏನೂ ಇಲ್ಲ. ಇನ್ ಟೈಮ್ಗೆ ಏನೂ ಬರ್ತಾ ಇಲ್ಲ, ತುಂಬ ಪ್ರಾಬ್ಲಮ್. ಖಂಡಿತವಾಗ್ಲೂ ಸಹಕರಿಸ್ತೀವಿ. ಕೊರೋನಾ ವೈರಸ್ ಬಗ್ಗೆ ನಮಗೂ ತುಂಬ ಅರಿವಿದೆ, ನಾವು ಬದುಕಬೇಕು ಅನ್ನೋದು ಆಸೆ ಇದೆ, ಸರಿನಾ? ಆದ್ದರಿಂದ ನಮಗೇನೇನು ಮಧ್ಯಮ ವರ್ಗದವ್ರೆ, ಆಟೋದವ್ರಿಗೆ, ಕೂಲಿ ಕಾರ್ಮಿಕರಿಗೆ ದಿನ ಅಲ್ಲೇ ಸಂಪಾದನೆ ಮಾಡಿ ಅಲ್ಲೇ ತಿನ್ನೋರಿಗೆ ಏನಾರ ಒಂದು ವ್ಯವಸ್ಥೆ ಮಾಡಿಕೊಡಿ ಅನ್ನೋದು ನಾವು ಸರ್ಕಾರಕ್ಕೆ ಕೇಳ್ಕೊಂತ ಇದೀವಿ ಅಷ್ಟೇ. 80 ಸಲ ಫೋನ್ ಮಾಡ್ತಾರಲ್ಲ, ಇವಾಗ ಲೋನ್ ಕಟ್ಟಿ ಅಂತ ಸರ್ಕಾರ ಏನು ಮನವಿ ತಗೊಂಡಿದೆ ಅವ್ರ ಮೇಲೆ? ಇವಾಗ ಲೋನ್ ಎರಡನೇ ತಾರೀಕಲ್ಲಿ ಇತ್ತು ಅಲ್ಲ, ಇದು ಟಾಟಾ ಫೈನಾನ್ಸ್. ಲೋನ್ ಇಸ್ಕೊಂಡಿದ್ದಾರೆ. ಇವಾಗ ತಿರ್ಗಿ ಇನ್ನೂ 5,000 ಬ್ಯಾಲೆನ್ಸ್ ಆಯ್ತು. ಈಗ 1ನೇ ತಾರೀಕಲ್ಲಿ ಹಾಕಿ ಅಂತವ್ರೆ. ಕೊರೋನಾ ಬಂದು ನೀವು ಎಲ್ಲಿ ಹೊರಗಡೆ ಗಾಡಿ ತೆಗಿಬಿಡಿ ತೆಗಿಬಿಡಿ ಅಂತೀರಿ. ಗಾಡಿ ತೆಗೆದ್ರೆ ಸೀಜ್ ಮಾಡ್ತೀನಿ ಅಂತಾರೆ. ಗಾಡಿ ತೆಗೆದ್ರೆ ಅವ್ರು ಸೀಜ್ ಮಾಡ್ತಾರೆ. ಗಾಡಿ ತೆಗಿಲಿಲ್ಲ ಅಂದರೆ ಪೊಲೀಸ್ನವ್ರು ಕಾಟ. ಏನು ಸರ್ ಮಾಡೋದು ಹಿಂಗಾದ್ರೆ? ಆಗಿಡೋದು ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಆದರೆ ದಯವಿಟ್ಟು, ಯಾಕಂತಂದರೆ ಇದು ಬೇರೆ ದೇಶದಿಂದ ಬಂದಿರೋ ವೈರಸ್ ಎಲ್ಲರಿಗೂ ಒಪ್ತಾ ಇದೆ, ದಯವಿಟ್ಟು ಸ್ಪಂದಿಸಬೇಕು ಇದಕ್ಕೆ ಅಂತ ಕೇಳ್ಕೊತೀವಿ. ಸರ್ಕಾರ ರೂಲ್ಸ್ನ ದಯವಿಟ್ಟು ಒಂದು ವಾರ ಪಾಲಿಸಿ, ಆಮೇಲಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.